ಓಕೆ, ಸುರ್ಜೇವಾಲಾ ಅವರು ಕರೆ ಮಾಡಿ ಸಿ ಎಂ ಜೊತೆನಲ್ಲಿ ಮಾತನಾಡಿದಾರಂತೆ. ಪಕ್ಷ ನಿಮ್ಮೊಂದಿಗೆ ಇದೆ, ಯಾವುದೇ ಅಂಜಿಕೆ ಬೇಡ, ಯಾವುದೇ ಆತಂಕ ಬೇಡ, ಪಕ್ಷದ ಅಧ್ಯಕ್ಷರ ಜೊತೆಯೂ ಕೂಡ ನಾನು ಮಾತನಾಡ್ತೀನಿ ಅಂತ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಸರ್ಕಾರದ ಎಲ್ಲ ಸಚಿವರು ನಿಮ್ಮ ಜೊತೆ ನಿಲ್ಲಲಿದ್ದಾರೆ, ಶಾಸಕರು, ಪಕ್ಷ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇದೆ ಅಂತನ್ಬಿಟ್ಟು ಒಂದು ಧೈರ್ಯವನ್ನು ತುಂಬಿದ್ದಾರೆ. ಕಾನೂನು ಹೋರಾಟ ನಡೆಸೋಣ ಅಂತ ಸುರ್ಜೇವಾಲಾ ಅವರು ಹೇಳಿದಾರಂತೆ. ಇದನ್ನೇ ನಾನು ಹೇಳಿದ್ದು, ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಬಂದಾಗ ನೋಡಿ, ಎಲ್ಲರೂ ಕೂಡ ಅವರು ಒಗ್ಗಟ್ಟಿನಿಂದ ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಒಂದು ಕಡೆ ಸುರ್ಜೇವಾಲಾ ಅವರು ಬಿಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬರ್ತಾ ಇದ್ದಾರೆ, ಸಂಪುಟದ ಎಲ್ಲ ಸಚಿವರು ಕೂಡ ಮುಖ್ಯಮಂತ್ರಿ ಪರವಾಗಿ ನಿಲ್ತಾ ಇದ್ದಾರೆ. ಇವತ್ತೇನು, ಮೊನ್ನೆ ಮೈಸೂರಿನಲ್ಲಿ ಸಮಾವೇಶ ಮಾಡಿದಾಗಲೇ ಪ್ರತಿಯೊಬ್ಬರೂ ಕೂಡ ತೀರ್ಮಾನ ತಗೊಂಡ್ರು, ನಾವು ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತೀವಿ ಅಂತ. ಸಂಪುಟ ಸಭೆ ನಿರ್ಣಯವನ್ನು ಅಂಗೀಕರಿಸಿತ್ತು, ಅದನ್ನು ರಾಜ್ಯಪಾಲರಿಗೂ ರವಾನೆ ಮಾಡಿಕೊಟ್ಟಿದ್ದರು. ಅಷ್ಟೆಲ್ಲ ಆದರೂ ಕೂಡ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಈಗಲೂ ಕೂಡ ಮತ್ತೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನೀವೇನು ಯೋಚನೆ ಮಾಡಬೇಡಿ, ಕಾನೂನಾತ್ಮಕ ಹೋರಾಟ ಮಾಡೋಣ, ಹೈಕೋರ್ಟ್ಗೆ ಹೋಗೋಣ, ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನೆ ಮಾಡೋಣ, ಅಲ್ಲೂ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ. ಈ ನಿರ್ಧಾರಕ್ಕೆ ಇವಾಗ ಬಂದಿದ್ದಾರೆ. ಹಾಗಾಗಿ ಇದೇ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಮುಂದೇನು, ಯಾವ ರೀತಿ, ಏನು ಮಾಡಬೇಕಾಗತ್ತೆ, ಸ್ಪೀಕರ್ ಅವರ ಮೊರೆ ಹೋಗ್ಬೋದಾ, ಸ್ಪೀಕರ್ ಇದರಲ್ಲಿ ಮಧ್ಯಪ್ರವೇಶ ಮಾಡ್ಬೋದಾ, ಇದೊಂದು ರಾಜಕೀಯ ಪ್ರೇರಿತ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಮೂಡ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ತೆಗೆದುಕೊಂಡ ನಿರ್ಧಾರ ಅಲ್ಲ, 20 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಬೆಳವಣಿಗೆ. ನೋ, 20 ವರ್ಷದ ಹಿಂದೆ ಆಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಗೊತ್ತಿಲ್ಲ. ಅದು ಕಾನೂನು ಹೋರಾಟ ಮಾಡ್ತೀವಿ ಅಂತಕ್ಕಂಥದನ್ನ ಒಪ್ಕೋಬೋದು. ಯಾರ್ಯಾರು ಅದರಲ್ಲಿ ಭಾಗಿದಾರರು ಆಗಿದ್ದಾರೆ ಅಂಥೇಳಿ ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟವು ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು, ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇರವಾದ ಆಪಾದನೆ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಒಬ್ಬ ಕಾಂಟ್ರಾಕ್ಟರ್ ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಹಾಗಾದ್ರೆ ಭ್ರಷ್ಟಾಚಾರ ಸಾಬೀತಾಗಿತ್ತು, ಇದಾಗಿದೆ ಅಂಥೇಳಿ. ಇಲ್ಲಿ ಸೈಟ್ಗಳು ಅಲಾಟ್ ಆಗಿರ್ತಕ್ಕಂಥದ್ದು, ಸೈಟನ್ನು ನೇರವಾಗಿ ನಿಮ್ಮ ಮೂಡ ಅದನ್ನು ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಕ್ಕಂಥದ್ದಲ್ಲ, ಅವರು ಪರ್ಯಾಯವಾಗಿ ಕೇಳಿರ್ತಕ್ಕಂಥದ್ದು, ಅದರಲ್ಲಿ ಏನಾದರೂ ಇರ್ಬೋದು. ಇದ್ರ ಬಗ್ಗೆ ಚರ್ಚೆ ನಾವು ಟಿ ವಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಯೋಗ ಅದರನ್ನು ರಚನೆ ಮಾಡಿದ್ದಾರೆ, ಅದು ತನಿಖೆ ಮಾಡಿ ವರದಿ ಕೊಟ್ಟ ನಂತರ ಮಾಡಬೇಕು. ಈಗ ಕಾನೂನಾತ್ಮಕ ಹೋರಾಟ ಅಂದರೆ, ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಪ್ರಕ್ರಿಯೆ ಬರುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ನಡ್ಕೊಂಡು ಹೋಗ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಅಲ್ಲ, ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಅವರು ನೈತಿಕ ಹೊಣೆ ಹೊತ್ತು ಎಷ್ಟು ಓಕೆ, ಇದು ಬಿ ಕೆ ಹರಿಪ್ರಸಾದ್ ಅವರ ಮಾತು. ಇವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಪ್ರತಿಯೊಂದಕ್ಕೂ ರಾಜೀನಾಮೆ ಕೇಳ್ತಾ ಇದ್ದಿದ್ದನ್ನು ಬಿ ಕೆ ಹರಿಪ್ರಸಾದ್ ಅವರು ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ.